ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಪ್ರಸ್ತುತ ನಾವು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ತಿಪಟೂರು ಟೌನಲ್ಲಿದ್ದೀವಿ. ಬಟ್ ಇವ್ರ ಹೆಸರು ಬಂದ್ಬಿಟ್ಟು ಸುನೀಲ್ ಕುಮಾರ್ ಅಂತ, ನನಗೆ ಸುಮಾರು 3 ವರ್ಷದಿಂದ ಕಸ್ಟಮರು, ಆಪ್ತರು. ಸೊ ಇವರು ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ಸಂಘ ತಿಪಟೂರಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಸೊ ನಮ್ಮ ಉತ್ಪನ್ನಗಳನ್ನು ತೆಂಗಿನ ಬೆಳೆಗೆ ಬಳಸಿದ್ದಾರೆ. ಸೊ ಬಳಸಿ ಅವರು ರಿಸಲ್ಟನ್ನು ಕಂಡಿದ್ದಾರೆ. ಸೊ ಯಾವ ವರ್ಷ ಹಾಕಿದ್ರು ಏನೇನು ಅಂತ ಅವ್ರನ್ನೇ ನೇರವಾಗಿ ಮಾತಾಡ್ಸೋಣ. ಮತ್ತು ಇವತ್ತು ಬುಕ್ಕಿಂಗ್ ಮಾಡೋಕ್ಕೆ ನಮ್ಮನ್ನು ಸ್ಪಾಟಿಗೆ ಕರೆಸಿದ್ರು. ಸೊ ಹಾಗಾಗಿ ರಿವ್ಯೂ ವಿಡಿಯೋ ಇಲ್ಲೇ ತೊಗೊತಿದ್ದೀನಿ. ನಮಸ್ತೆ ಸುನೀಲ್ ಕುಮಾರ್ ಅವರೇ, ಹಳೆ ವಿಡಿಯೋ ಅಪ್ಲೋಡ್ ಮಾಡಿರೋದ್ರಲ್ಲಿದೆ ಸರ್. ನಮಸ್ತೆ ಸುನೀಲ್ ಅವರೇ. ನಮಸ್ತೆ ಸುನೀಲ್ ಅವರೇ, ನಮ್ಮ ಉತ್ಪನ್ನಗಳ ಪರಿಚಯ ನಿಮಗೆ ಯಾವಾಗಾಯಿತು, ಯಾವ ವರ್ಷ ಬಳಸಿದ್ರಿ, ಹೇಗಿದೆ ರಿಸಲ್ಟು, ಏನೇನು ಬಳಸಿದ್ರಿ? ಸರ್, 2020 ಮಾರ್ಚ್ ತಿಂಗಳಲ್ಲಿ ಗೊಬ್ಬರ ಏನಿದೆ ಇವತ್ತು ಧರ್ಮೇಶ್ವರ ಹಾಕಿದ್ರು, ತಂದು ರೆಫರ್ ಮಾಡಿದ್ರು. ಅವರು ಗೈಡ್ಲೈನ್ಸ್ ಮುಖಾಂತರ ನಮ್ಮ ತಾಟಕ್ಕೆ ಕೊಟ್ಟಂಥ ಗೊಬ್ಬರನ ಪ್ರತಿ ಒಂದು ಮರಕ್ಕೂ ಇಷ್ಟಿಷ್ಟ ಹಾಕ್ಬೇಕು, ಇಂತಿಷ್ಟು ಹಿಂಗಾಕ್ಬೇಕು, ನಿಮ್ಗೆ ಇದೇ ಸಮಯದಲ್ಲಿ ಹಿಂಗಾಕ್ಬೇಕು ಅಂತೇಳಿ ಆ ಗೈಡ್ಲೈನ್ಸ್ ತೊಗೊಂಡು ಹಾಕಿದ್ವಿ. ತುಂಬ ರಿಸಲ್ಟ್ ಬಂದಿತ್ತು. ರಸ ಹೊಡೆದಿರೋದು, ಜೊತೆಗೆ ಅಳ್ಳ ನಿಂತಿರೋ ನಿಲ್ದಲ್ಲಿ ಉದುರ್ತಿತ್ತು ಅದೊಂದು, ಜೊತೆಗೆ ಕೆಲವೊಂದು ದಸಿ ಹೊಡೆದ್ರು ಕೂಡ ಆಗಾಗ್ಗೆ ಮರುಗೋಗ್ತಿತ್ತು, ಒಣಗೋಗ್ತಿತ್ತು, ಅದೆಲ್ಲ ಕ್ಲಿಯರ್ ಆಯಿತು. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಸಾಗೆಲ್ಲ ವೈಟ್ ಬರ್ತಿತ್ತು, ಅದು ಕೂಡ ನಿಂತ್ಕೊಂತು. ಅದ್ರಲ್ಲಿ ನಿಂತ್ಕೊಂಡು ಸತತವಾಗಿ ನಮ್ದು ಬೋರ್ ಇಲ್ಲ. ಫಸ್ಟ್ ನಾವು ಮಳೆಗೆ ಏನು ಹೊಂದ್ಕೊಂಡಿರ್ತೀವಿ ಆ ರೀತಿ ಮಾತ್ರ ಮಳೆಗೆ ಹೊಂದ್ಕೊಂಡಿದ್ವಿ. ಕೆಳಗೆ ನೀರಿತ್ತು, ಅದನ್ನ ನಾವು ಹೊಡಿತಾ ಇದ್ವಿ, ಮತ್ತೆ ಟ್ಯಾಂಕರ್ ನೀರ್ ಹಾಕ್ತಾ ಇದ್ವಿ. ಆ ಬೆಳೆಗೆ ಮಿನಿಮಮ್ 27 ಬೆಳೆ ಬರೋಂತ ಗಿಡ ಇರೋದು ತೆಂಗು. ಅದಕ್ಕೆ ಒಂದ 3 ಮಂತ್ಸ್ 4 ಮಂತ್ಸ್ ಆದ್ಮೇಲೆ ಒಂದು ಮರಕ್ಕೆ ಏನಿಲ್ಲ ಅಂತಂದ್ರು ಕೂಡ ಒಂದ್ 60 ಕಾಯಿ ಬಿಡ್ತಾ ಇತ್ತು, ಉದುರ್ತಾ ಇತ್ತು ಕೆಳಗೆ. ಮಿಕ್ಕಿದಿರೋದು ಬಂದಿರೋಂತ ಕಾಯಿ ಒಂದ್ 60 ಬಿಡ್ತಾ ಇತ್ತು. ಅಷ್ಟು ಇಳುವರಿ ಚೆನ್ನಾಗಿ ಬಂತು. 60 ಕಾಯಿ ಬೀಳ್ತಿತ್ತ ಒಂದ್ ಗೊನೆಯಲ್ಲಿ? 60 ಕಾಯ ಇಲ್ಲ ಅಂತಂದ್ರೆ ಇದು ಕುಸ್ ಬರುತ್ತಲ್ಲ. ಇಲ್ಲ, ಒಂದು ಮರಕ್ಕೆ ಒಂದ್ಸತಿ ಬೀಳ ಕೆಡೋದ್ರೆ 60 ಬಿಡೋದು ಕನ್ಫರ್ಮ್, 60 ಬಿಡೋದು. ಮುಂಚೆ ಅದ್ರಾಗೆ ತಿನ್ನಕು ಕೂಡ ಎಳ್ಳೆ ಇರುವಂತ ನೋಡೇ ಇಲ್ಲ ಆ ಮರದಲ್ಲಿ. ಯಾಕಂದ್ರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲ, ಹಾಗಾಗಿ ಒಂದೊಂದ್ ಮರಕ್ಕೆ ಅಷ್ಟು ಬಿಡೋದು. ಒಂದ್ ಬೀಡಿಗೆ ಏನಿಲ್ಲ ಅಂದ್ರೆ ಕೂಡ 400 ಬಿಡೋದು. 27 ಮರಕ್ಕೆ ಅಂದ್ರೆ ನೀರಾವರಿ ತೋಟ ಅಲ್ಲ, ಮಳೆ ನೀರು ತೋಟ? ಏನಿಲ್ಲ, ಮಳೆ ನೀರು ತೋಟ ಮತ್ತೆ ಕೆಲವೊಂದು ಹೊಂಡ ಹೊಡ್ಸಿದ್ವಿ. ಆ ಹೊಂಡದಲ್ಲಿ ಮೊದ್ಲು ನಮ್ ಗೊಬ್ಬರ ಕೊಡೋದ್ಕಿಂತ ಮುಂಚೆ ಏನೇನು ತಿನ್ನಕು ಕೂಡ ಕಾಯಿ ಸಿಗೋದು ಅಷ್ಟು ಬಿಟ್ರೆ ಮತ್ತೆ ಅಟ್ಟಕ್ಕೆ ಮತ್ತೆ ಕೊಬ್ಬರಿ ಹಾಕಕ್ಕೆ ಆಗ್ತಿರ್ಲಿಲ್ಲ. ಗೊಬ್ಬರ ಕೊಟ್ಟಮೇಲೆ ಒಂದ್ಸತಿ ಕೊಬ್ಬರಿ ಸುಲಿದ್ರೆ ಒಂದ್ 700 800 900 ಎಲ್ಲ ಸುಲಿದೀವಿ. 900 ನಾವು ಬೇರೆ ಕೊಂಡು ಹಾಕುವಂತ ಪರಿಸ್ಥಿತಿ ಇರ್ಲಿಲ್ಲ. ತೋಟ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಮಾಡಿದ್ವಿ. ಈ ಗೊಬ್ಬರ ಕೊಟ್ಟ ಮೇಲೆ ಮತ್ತೆ ಎಕ್ಸ್ಟ್ರಾ ಒಂದ 60 ಇಟ್ಟಿದೀವಿ. ಆ 60 ಕೂಡ 50 ಫಸ್ಟ್ ಬಂದು ನಿಂತಿದೆ. ಗೊಬ್ಬರ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಈ 3 ತಿಂಗಳು 3 ವರ್ಷ ಬ್ಯಾಕ್ ಅಲ್ಲಿ ಹಾಕ್ಸಿತ್ತು. ಮತ್ತೆ ಸಾರಿ 3 ವರ್ಷ 4 ವರ್ಷ ಆಯ್ತು. ಇನ್ನೊಂದ್ ವರ್ಷ ಹೋದ್ರೆ ಫಸ್ಟ್ ಇವಾಗ ಇಟ್ಟಿರೋದು ಕೂಡ ಗೊಬ್ಬರ ಇಟ್ಟಿದ್ವಲ್ಲ ಆ ಟೈಮಲ್ಲಿ ಒಂದು 60 ಇಟ್ಟಿದ್ವಿ. ಅದೇ ಗೊಬ್ಬರ ಮತ್ತೆ ಹಾಕಿದ್ವಿ, ಚೆನ್ನಾಗಿ ಫಸ್ಟ್ ಬಂದಿದೆ ಅದು ಕೂಡ. ಅದಕ್ಕೆಲ್ಲ ಹಾಕ್ಬೇಕಲ್ಲ, 4 ವರ್ಷ ಆಗಿತ್ತು. ಟೋಟಲಿ ಈಗ 4 ವರ್ಷ ಕಳೆದ್ಮೇಲೆ ಈಗ ಮತ್ತೆ ಹಾಕ್ಸಕ್ ಕರ್ಸಿದ್ದೀನಿ. ಏನು ಕರೆಸ್ಕೊಂಡ್ರಿ? ಏನಕ್ಕೆ ಅಂದ್ರೆ ಸರ್, ಅವಾಗ ಮುಂಚೆ ಸಿಕ್ಕಾಪಟ್ಟೆ ಇಳುವರಿ ಬರ್ತಿತ್ತು ಮನೆ ಕಡೆಯಲ್ಲಿ. ಈಗ ಒಂದೇನು ಅಂತಂದ್ರೆ, ಒಂದು ಅಭಿವೃದ್ಧಿ ಆದ್ಮೇಲೆ ಇನ್ನೊಬ್ರು ಯಾರು ಇರ್ತಾರಲ್ಲ ಮಾಡ್ಲಿಕ್ಕೆ ಇಳಿಲಿಕ್ಕೆ ಅಂತ ಒಂದ್ ಸ್ವಲ್ಪ ಹೇಳದ್ಬಿಟ್ರು. ಹೇಳ್ದಾಗ ನಾನು ಬಿಟ್ಬಿಟ್ಟೆ, ಅದ್ ಎಳ್ಕೊಂಡಷ್ಟು ನಾವು ಜಗಿದಷ್ಟು ನಮಗೆ ಸಮಸ್ಯೆ ಅಂತಂದ್ಬಿಟ್ಟು ಬಿಟ್ಬಿಟ್ಟೆ. ಬಿಟ್ಟಾದ್ಮೇಲೆ ಅವರೇ ಬಿಟ್ರಲ್ಲ, ಕೈ ಬಿಟ್ರಲ್ಲ, ನೀವ್ ಮಾಡ್ಕೊಳ್ಳಿ ಅಂತ. ಇವಾಗ ನಾನೇ ಮಾಡ್ಬೇಕು ಅಂತ ಹೇಳಿ ಈ ಸಂಪೂರ್ಣ ಇದ್ರ ಬಗ್ಗೆ ನಮ್ಗೆ ತುಂಬಾ ಗೊತ್ತಿತ್ತಲ್ಲ, ಇಳುವರಿ ಗೊತ್ತಿತ್ತು. ನಮ್ಗೇನ್ ಬೇರೆ ಇರಲ್ಲ, ಇವಾಗ ನಮ್ಮ ಫ್ರೆಂಡ್ ಮುಂಚೆಯಿಂದ ಬಟ್ ಇವಾಗ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಂಗಾಗಿ ಇದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಈ ಎಲ್ಲ ಈ ವಿಡಿಯೋಸ್ ನೋಡ್ತಾ ಇರ್ತೀನಿ, ಇವರವೆಲ್ಲ ಪ್ರತಿಯೊಂದು ಕಸ್ಟಮರ್ ಪ್ರತಿಯೊಂದು ರೆಸ್ಪಾನ್ಸ್ ಎಲ್ಲ ನೋಡ್ತಾ ಇದ್ದೀನಿ. ವಿಡಿಯೋಸ್ ಆಗಿಲ್ಲ ಇರ್ತಾವ, ಶುಂಠಿ ಮತ್ತೊಂದು ತೆಂಗು ಎಲ್ಲ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ. ಯಾಕಂದ್ರೆ ರೈತರು ಯಾರು ದಡ್ರಲ್ಲ, ಯಾಕಂದ್ರೆ ಅವರು ಅನ್ನ ಹಾಕೋರು ಒಬ್ಬರು ನಂಬಿದ್ರೆ ಪ್ರಾಣ ಬೇರೆ ಕೊಡ್ತಾರೆ. ಹಾಗಾಗಿ ಈಗ ಅಂದ್ರೆ ನೀವು ಬರೀ ತೆಂಗಿಗ್ ಮಾತ್ರ ಹೇಳ್ತಿರೋದಿಲ್ಲ, ಅಡಿಕೆಗೂ ಸೇರಿಸಿ ಹೇಳ್ತಿದ್ದೀರಾ? ಈಗ ತೆಂಗು ಈಗ ಅಡಿಕೆನು ಕೂಡ ಇಲ್ಲಿ ನಿಟ್ಟವ್ರಿಗೆ ಹಾಕಿದ್ರೆ ಅಣ್ಣರು, ಅದು ಅವ್ರ ಅಣ್ಣವ್ರಿಗೆ ಹೇಳಿದೀನಿ. ಅಣ್ಣವ್ರು ಈ ಮಂತ್ ನಾನು ಹಾಕಿಸ್ಕೊಂತೀವಿ ಅಂತ ನೈಟ್ ಮಾತಾಡಿದ್ದೆ. ಬಟ್ ಈಗ ನಾನು ಫಸ್ಟ್ ಹಾಕ್ಸ್ಬಿಟ್ಟು ಆಮೇಲೆ ಅಣ್ಣವ್ರಿಗೆ ಹಾಕಿಸ್ತೀನಿ. ಸರಿ ಸರಿ. ಅಡಿಕೆ ಇದೆ, ಅಡಿಕೆ ಅಲ್ಲಿ 400 ಗಿಡ ಇದೆ, 400 ಗಿಡ ಕಲಿಸ್ಬೇಕು ಇಷ್ಟಿದೆ. ಒಟ್ಟಾಗೆ ಸುತ್ತಮುತ್ತ ಈಗ ನಮ್ಮ ತುರ್ಬೇಕರೆ ಭಾಗ, ತಿಪಟೂರ್ ಭಾಗ ಮತ್ತೆ ಗುಬ್ರಿ ತಾಲೂಕು ರೈತರಿಗೆ ಹೇಳೋದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಅಂದ್ರೆ 4 ವರ್ಷದಿಂದ ರಿಸಲ್ಟ್ ನೋಡಿರೋಂಥದ್ದು, ಸೊ ಅವತ್ತೆ ಏನ್ ಚೇಂಜಸ್ಗಳಾಗಿತ್ತು ತೆಂಗಿನ ಮರದಲ್ಲಿ? ಎಷ್ಟೆಷ್ಟು ಎಳ್ಳೀರು ತೂಕ, ಕೊಬ್ಬರಿ ತೂಕ ಬರೋದು, ಕಾಯಿ ಸೈಜು ಅವೆಲ್ಲ ನೋಡಿರೋಂಥದ್ದು, ಏನೇನ್ ಚೇಂಜಸ್ ಆಗಿತ್ತು, ಏನೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್, ಮುಂಚೆ ಕಾಯಿ ಮತ್ತೆ ಗಂಟು ಕಾಯಿ ಬರೋದು, ಇಷ್ಟಿಷ್ಟೇ ದಪ್ಪ ಗಂಟು ಕಾಯಿ. ಅದು ನಾವು ಕಾಯಿ ತುರಿಬೇಕಾದ್ರೆ ಅದು ತುರಿಮಣಿ ಇರುತ್ತೆ, ಇಷ್ಟು ಅಗಲ ಇರ್ತಲ್ಲ, ಅದಕ್ಕೆ ಇಡಿಸ್ತಾ ಇರಲಿಲ್ಲ. ಇವಾಗ ಏನಿಲ್ಲ ಅಂದ್ಬಿಟ್ಟು ಈ ಸೈಜ್ ಬರುತ್ತೆ ಕಾಯಿ, ಈ ಸೈಜ್. ಹಾಗೆ ನಾವು ಮುಂಚೆ ಕೊಬ್ಬರಿ ಹಾಕಿಲ್ಲ, ನಾವು ಆ ತೋಟದಲ್ಲಿ ಕೊಬ್ಬರಿ ಹಾಕಿಲ್ಲ. ಇವಾಗ ರೀಸೆಂಟ್ ಹಾಕಿರೋದು, ಮುಂಚೆ 2020 ರೈಟ್ ಜಾಸ್ತಿ ಇತ್ತು, ಅವಾಗ ಎಲ್ಲ ಅಪ್ಪರ್ ಹಾಕ್ತಾ ಇದ್ರು.
ಇವಾಗ ಬಿಟ್ಟ ಮೇಲೆ ಒಂದ್ ಸ್ವಲ್ಪ ಈಗ ಏನು ಗೊಬ್ಬರ ಕೊಟ್ಟು ಒಂದ್ 2 ವರ್ಷದ ಕೊಡ್ಬೇಕಿತ್ತು, ಕೊಟ್ಟಿರ್ಲಿಲ್ಲ. ಅವಾಗಿಂದ ವ್ಯವಹಾರ ಒಂದ್ ಸ್ವಲ್ಪ ಬಿಟ್ಟಿದ್ವಿ. ಅದ್ ಫಸ್ಟ್ ನಾವು 4 ವರ್ಷದ ಹಿಂದೆ ಏನಿತ್ತು ಕಾನ್ಫಿಡೆನ್ಸ್ ತೋಟದ ಮೇಲೆ, ಇವತ್ತು ಅದೇ ಇದೆ. ಏನ ಮೇಲೆ? ತೋಟ ಪ್ಲಸ್ ಈ ಗೊಬ್ಬರ ಮೇಲೆ. ಈ ಗೊಬ್ಬರ ಹಾಕದೆ ಆದ್ರೆ ದಯವಿಟ್ಟು ಒಂದ್ಸತಿ ಹಾಕಿರೆ ಮತ್ ಮತ್ತೆ ನೀವು ಹಾಕ್ಸೋದೇ ಬೇಡ. ಆಮೇಲೆ ನೀವಾಗಿ ನೀವು ಅವ್ರನ್ನ ಕಾಲಿ ಬಿದ್ದರು ಬಂದು ಹಾಕ್ಸ್ತೀರ. ಆ ರೀತಿ ರಿಸಲ್ಟ್ ಇದೆ ಗೊಬ್ಬರದಲ್ಲಿ. ಬಟ್ ವ್ಯಕ್ತಿಗಿಂತ ಗೊಬ್ಬರ ನಂಬಬೇಕು. ಗೊಬ್ಬರ ನಂಬಿ ಹಾಕ್ಸಿದ್ರೆ ಮುಗಿದ ಕತೆ. ಅವ್ರ ಲೈಫ್ ಅಲ್ಲಿ ಹೆಂಗ್ ಚೆನ್ನಾಗಿರುತ್ತೆ ಗೊಬ್ಬರ ಸುಮಾರು ಏನಿಲ್ಲ ಅಂದ್ರೆ ತೋಟ 100 ಕಿರೋದು ಅವ್ರು ಮತ್ತೆ ತೋಟ ಮೇಲೆ ಆಸಕ್ತಿ ಉಳ್ಳಿ ಮತ್ತೆ ಇನ್ನೊಂದು 200 ಮಾಡ್ಬೋದು. ಹಂಗೆಲ್ಲ ಬರ್ತದೆ ಗೊಬ್ಬರ ಮಾಡಿಸಿ ಚೆನ್ನಾಗಿದೆ. ನಾನು 4 ವರ್ಷ ಬಿಟ್ಟು ನಿಮ್ದು ಹಳೆ ವಿಡಿಯೋ ನಾನು ಅಪ್ಲೋಡ್ ಮಾಡಿದೀನಲ್ವ? ನಾನು ಫಸ್ಟ್ ಯೂಟ್ಯೂಬ್ ಅಲ್ಲಿ ನಂದೇ ಫಸ್ಟ್ ವಿಡಿಯೋ ಇರೋದು, ಚಿಪ್ಟೋರ್ ಅಲ್ಲಿ ನಂದೇ ಫಸ್ಟ್ ವಿಡಿಯೋ ಇದೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 4 ವರ್ಷ ಬಿಟ್ಟು ಮತ್ತೆ ನಾನು ಹಾಕ್ಸಿದ್ನ. ಅದು ತೋಟದಲ್ಲಿ ಮಾಡಿದ್ರೆ ಇದು ಆಫೀಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಬುಕ್ ಮಾಡಿದ್ದಾರೆ ನೋಡಿ, ಇದು ಬುಕ್ ಮಾಡಿರೋದು. ಇದು ಸೊ ಅಡ್ವಾನ್ಸ್ ಕೊಟ್ಟಿದ್ದಾರೆ, 25 ಚೀಲ ಮಾಡಿದ್ದೀನಿ. ಅದಕ್ಕೆ ಏನು ಆಫರ್ ಇದೆ ಅದನ್ನ ಹೇಳಿದ್ದೀನಿ. ಮತ್ತೆ 10 ಬಯೋಜಿ ಟೋಟಲ್ ಅಮೌಂಟು. ಮತ್ತೆ ಇಲ್ಲಿ ನೋಡಿ, ಇವ್ರದ್ದು ಅಡ್ರೆಸ್ ಬುಕ್ ಮಾಡಿ ಈಗ ಅಡ್ವಾನ್ಸ್ ಮಾಡಿದ್ದಾರೆ. ಸೊ ಅಡ್ವಾನ್ಸ್ ಮಾಡಿ ಈಗ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತಿದ್ದೀನಿ. ನೆಕ್ಸ್ಟ್ ಲೋಡಲ್ಲಿ ಕೊಡ್ತೀನಿ. ಥ್ಯಾಂಕ್ ಯು. ಇನ್ನು ತೆಂಗು ಅಡಿಕೆಗೆ ಈ ಟೈಮಿಂದ ಕೊಡ್ಬೋದು, ಕೊಡೋಂಥ ರೈತರು. ಸೊ ಮಾಮೂಲಿಂದ ನಂಬರಿಗೆ ಆದಷ್ಟು ನೀವು ಈಗ ಕಲ್ಲೂರು ಕ್ರಾಸಲ್ಲೇ ಇರ್ತೀವಿ. ಈಗ ಇನ್ನು 3-4 ತಿಂಗಳು ಕಲ್ಲೂರು ಕ್ರಾಸಲ್ಲೇ ಇರ್ತೀವಿ. ಸೊ ಕಲ್ಲೂರು ಕ್ರಾಸ್ ಸರೌಂಡಿಂಗ್ ಇರೋ ಅಂಥವ್ರು, ತುರುವೇಕೆರೆ, ತಿಪ್ಟೂರು, ಎಲ್ಲ ರೈತರು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.